رأيتي يابا؟ ما هاي سينا كايو كوي تاي داره. سينا كايا لازيراني. سري ملا ورتان تو. ها. ياري عنبلي. يمني ياري عنبلي. ಯಜಮಾನರು ನಿನ್ನ ಡ್ಯೂಟಿಯಿಂದ ಬರುವಾಗ ಇಲ್ಲಿಂದ ತಂದದ ಹಲಸಿನ ಹಣ್ಣು. ಇದರ ಗಿಡ ನಮ್ಮಲ್ಲಿ ಕೂಡ ಉಂಟು, ಇನ್ನೊಂದು ಎರಡು ವರ್ಷದಲ್ಲಿ ಆಗ್ಬೋದು ಕಾಣ್ತದೆ. ಗಾರಿಗೆ ಮಾಡುವಂತ ಇದೆ, ಬೇಡಂತೆ ತಿನ್ಲಿಕ್ಕೆ ಆಸೆ ಇರಲಿ. ಮತ್ತೆ ಸಣ್ಣ ಹಲಸಿನಕಾಯಿ ದೊಡ್ಡದೇನಲ್ಲ, ಅರ್ಧ ಕಟ್ ಮಾಡಿದೆ, ಇನ್ನು ಕೂಡ ಅರ್ಧ ಉಂಟು. ಅವನಿಗೆ ಹೋಗಿ ಯಜಮಾನರು ಬಂದರು, ಅಕ್ಕಿ ತಂದಿದ್ದಾರೆ ಕಾಣ್ತದೆ. ಒಂದಿಲಾಟ ನೀರ್ ಬರುವ ನೀರು ಫುಲ್ ಬಾಬಾ ಮಾಡ್ರ ಸಾಂತರ ನೀನು ಕಾಂಡಾಯ್ ನೀ ಕನ್ನಡದ ತಂದೆ ಕಾಂಡಾಯ್ ನೀನು ಕಾಂಡಾಯ್ ಇದು ಡೋಲನಾ ಜರದ ಜರದ ಮದ್ದು ಇದು ಸ್ಟಾಕ್ ಬೇಕಾಗ್ತದೆ ಇನ್ನು ಮಳೆಗಾಲ ಅಲ್ಲ ಜ್ವರಕ್ಕೆ ಮೀನು ಕಟ್ ಮಾಡಿಟ್ಟಿದ್ದೇನೆ ನಾನು ಸಾರು ಮಾಡುವ ಅಂತ ಮಕ್ಕಳು ನೋಡಿ ಕೊಡೆಲ್ಲ ಇಟ್ಕೊಂಡೇನೋ ಆಟ ಆಡ್ತಾ ಇದ್ದಾರೆ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ಸ್ವಲ್ಪ ಮಳೆ ನಿಂತಿತ್ತು ಹಾಗಾಗಿ ಮೆಲ್ಲ ಹೊರಗಡೆ ಬಂದದು ಒಳಗಡೆ ಕೂತು 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 ಗೂಡಿನಲ್ಲಿರುವ ಪಕ್ಷಿಯಾಗಿ ಆಗಿದೆ ಬೇಸರ ಆಗಿ ಹೋಯ್ತು ಇನ್ನು ನಾಳೆಯಿಂದ ನಾಳೆ ಆಟಿ ಅಮಾವಾಸ್ಯೆ ನಾಳೆ ಬೆಳಿಗ್ಗೆ ಕಷಾಯ ಕುಡಿಲಿಕ್ಕುಂಟು ಮತ್ತು ಮೆಂತೆ ಗಂಜಿ ಮಾಡಲಿಕ್ಕುಂಟು ನೋಡಬೇಕು ನಾಳೆ ದೇವಸ್ಥಾನಕ್ಕೆ ಹೋಗುವ ಅಂತ ಅಂದ್ಕೊಂಡೆ ನಾನು ಮತ್ತೆ ಆಯಿತು ನಾಳೆ ಆಟಿ ಸ್ಟಾರ್ಟ್ ಅಲ್ಲ ಆಟಿ ಸ್ಟಾರ್ಟ್ ಆದರೆ ಜಾಸ್ತಿಯಾಗಿ ದೇವಸ್ಥಾನಕ್ಕೆಲ್ಲ ಹೋಗುವುದಿಲ್ಲ ಕೆಲವರು ಹೋಗ್ತಾರೆ ನಮ್ಮದ್ರಲ್ಲೆಲ್ಲ ಜಾಸ್ತಿಯಾಗಿ ಆಟಿ ತಿಂಗಳಲ್ಲಿ ಹೋಗುವುದಿಲ್ಲ ದೇವಸ್ಥಾನಕ್ಕೆಲ್ಲ ಮಕ್ಕಳ ಆಟ ಆಗ್ತಾ ಉಂಟು ಆಯ್ತಾ ಆವಿಡಿದ್ನ ಗೊತ್ತಾಗೋ ಬಲ ಖುಷಿ ಇಲ್ಲ ಪೊಯ್ ಪೊಯ್ ಬಲ 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 ಬಸ ಬತ್ತನಲ್ಲ ಮಳೆ ಬಂತು ಮಳೆ ಪೊಯ್ ಅಂಗಿದುಕಾ ಕೆಸರ್ ಹಚ್ಚಿದುಕ ಬುರಿಯಾನ ಕೆಸರಿಟ್ಟೆ ಹೂಕ ಮಾರಾಯ ಹೋಳು ತುಕ ಹೆಜ್ಜೆ ಮಣ್ಣಾದ ಜುಕ ಈ ಎಗುರು ಪೈನ ಏನೇ ಕೈ ಪುರತು ತುಕ ಬಿರೋದುಕ ನೀ ಪಾವೆ ನೀಕನಾ ನೀ ಪಣ್ಣ ನೀಕನಾ ಮಮ್ಮಿಕ ಸಮಿತಿನ ಸ್ನಾನ ಎಲ್ಲ ಆಯ್ತು ಹೋಯ್ತಾ ಕೆಸರೆಲ್ಲ ಹೋಯ್ತಾ ಸ್ನಾನ ಎಲ್ಲ ಆಗಿ ದೇವರಿಗೆ ದೀಪ ಹಚ್ಚುತ್ತಾ ಇದ್ದೇನೆ ದೇವರಿಗೆ ದೀಪ ಹಚ್ಚಿ ಭಜನೆ ಹೇಳುವಾಗ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಮನಸ್ಸಲ್ಲಿ ಏನಾದರೂ ದುಃಖ ಇದ್ದರೂ ಕೂಡ ಅದು ಕಮ್ಮಿ ಆಗ್ತದೆ ಹಾಗಾಗಿ ನಾನು ಸಾಧ್ಯವಾದಷ್ಟು ಡೈಲಿ ನಾನು ಭಜನೆ ಹೇಳ್ತೇನೆ ಕೆಲವೊಂದ್ಸಲ ಹೇಳಲಿಕ್ಕೆ ಆಗೋದಿಲ್ಲ ಆ ಒಂದು ದಿವಸ ಹೇಳೋದಿಲ್ಲ ನಾನು ಮನುಷ್ಯರಂತ ಅಂದ ಮೇಲೆ ಮನಸ್ಸಿನ ಒಳಗಡೆ ಒಂದು ದುಃಖ ಎಲ್ಲರ ಮನಸ್ಸಲ್ಲಿ ಏನಾದರೂ ಒಂದು ದುಃಖ ಇದ್ದೇ ಇರ್ತದೆ ಅಲ್ವಾ ಅದನ್ನು ದೇವರ ಹತ್ರ ಹೇಳುವಾಗ ಏನೋ ಒಂಥರ ಸಮಾಧಾನ
ನಾನು ಪ್ರತಿ ದಿವಸ ದೇವರಿಗೆ ದೀಪ ಹಚ್ಚುವಾಗ ನನ್ನ ಮನಸ್ಸಲ್ಲಿ ಏನೆಲ್ಲ ದುಃಖ ಉಂಟು ಅದನ್ನೆಲ್ಲ ಹೇಳಿ ಬಿಡ್ತೇನೆ. ಹೇಳುವಾಗ ಏನೋ ಒಂಥರ ಆ ಮನಸ್ಸು ರಿಲ್ಯಾಕ್ಸ್ ಆಗ್ತದೆ. ದೇವರಿಗೆ ದೀಪ ಎಲ್ಲ ಹಚ್ಚಿ ಇವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಮಕ್ಕಳಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾರೆ, ಹಾಗೆ ಯಜಮಾನರು ಹೊರಗಡೆ ಹೋಗಿದ್ದಾರೆ, ಅಂಗಡಿಗೆ ಹೋಗಿದ್ದಾರೆ. ಯಾಕೆಂದ್ರೆ ಬೆಳಿಗ್ಗೆ ಅಕ್ಕಿ ಎಲ್ಲ ತಂದ್ರಲ್ಲ, ಅವಾಗ ಕೆಲವು ವಸ್ತುಗಳೆಲ್ಲ ತೆಗ್ದಿಟ್ಟಿದ್ರಂತೆ, ಎಲ್ಲ ಒಟ್ಟಿಗೆ ತರ್ಲಿಕ್ಕೆ ಆಗುದಿಲ್ಲ ಅಂತ ಅಲ್ಲೇ ಇಟ್ಟಿದ್ರಂತೆ. ಹಾಗೆ ಇವಾಗ ತರ್ಲಿಕ್ಕೆ ಹೋಗಿದ್ದಾರೆ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಹಾಗೆ ನಾಳೆಗೆ ಮೆಂತೆ ಎಲ್ಲ ಆಗ್ಬೇಕು, ನಾಳೆ ಮೆಂತೆ ಗಂಜಿ ಮಾಡ್ಲಿಕ್ಕೆ ಉಂಟಲ್ಲ, ಬೆಲ್ಲ ಮೆಂತೆ ಎಲ್ಲ ಆಗ್ಬೇಕು. ಎಲ್ಲ ತರ್ತೇನೆಂದು ಹೋಗಿದ್ದಾರೆ, ಕಾಣುದಿಲ್ಲ. ಮತ್ತೆ ಬಿಸ್ಕಿಟ್, ಮತ್ತೇನು ಮತ್ತೊಂದು ಬಿಸ್ಕಿಟ್, ಮತ್ತೇನು ಮತ್ತೆ ನಿನ್ನ ತಲೆ, ಅವಲಕ್ಕಿ, ಸಜ್ಜಿಗೆ, ವಿಂಬಾರ್ ಅಲ್ಲ ಸ್ವೀಟ್, ಇನ್ನೋದು ಮೆಣಸಿನ ಪೌಡರ್, ಇನ್ನೋದು ಟರ್ಮರಿಕ್ ಪೌಡರ್, ಏನೇ ಒಂದು ಬಂದಿದ್ದು ಸ್ವೀಟ್ ಪೌಡರ್ ಅದ್ಭುತ ತೊಗರಿಬೇಳೆ. ಜೀರಿಗೆ, ಎಕ್ಸು ನನಗೆ ಪಾತ್ರೆ ತೊಳಿಲಿಕ್ಕೆ, ಬಾಸಿ ತೊಗರಿಬೇಳೆ, ಉಪ್ಪು, ಎಷ್ಟು ತಂದಿದ ಕಲ್ಲುಪ್ಪು, ಮೆಂತೆ, ಉದ್ದಿನ ಬೇಳೆ, ಮತ್ತೆ ಪಚ್ಚೆಸರು, ಸಾಬೂನು, ನೈ ಮೆಡಿ ಮಿಕ್ಸ್ ಒಂದು ಕಂತನೆ ಮಂಜಲ್ದಾಗ ನೋಡಿ, ಎಲ್ಲೋ ಕಲರ್ ದೊಡ್ಡ ಉದ್ದಿನ ಬೇಳೆ, ಸಜ್ಜಿಗೆ, ಅವನಿಗೆ ಸಜ್ಜಿಗೆ ಇಷ್ಟ ಇಲ್ಲ, ಅದಕ್ಕೆ ಎಷ್ಟು ಸಜ್ಜಿಗೆ, ಬಟಾಟೆ, ನೀರುಳ್ಳಿಲ್ಲ ಬಟಾಟೆ ಅಲ್ಲ ನೀರುಳ್ಳಿ, ಮತ್ತೆ ಬಟಾಟೆ, ಮತ್ತೆ ಮತ್ತೆ ಸಕ್ಕರೆ, ಮೆಡಿಮಿಕ್ಸ್ ಶಾಂಪೂ ಇಟ್ಟು ಫ್ರೀದಿಕ್ಕಣ, ಸಾಬೂನು ಮುಂಜೆ ಇತ್ತನ ಸಾಬೂನು ಇದ್ರಂತ, ಬೆಲ್ಲ ನಾಳೆಗೆ, ಟೊಮೆಟೊ ಆದ್ರೂ ಇಲ್ಲ, ಟೊಮೆಟೊ ತರೋದಿಲ್ಲ ಅಂತೀನಿ, ಒಂದು ತಿಂಗಳಿಗೆ ಬೇಕಾದ ಸಾಮಗ್ರಿಗಳ ಬಂತು. ಒಂದು ತಿಂಗಳಿಗೆ ಮತ್ತೆ ಪದಾರ್ಥದ್ದು ಮಾತ್ರ ತರಬೇಕಾಗ್ತದೆ, ಮೀನು ಅದು ಇದು ಅಂತ ಎಲ್ಲ ನೋಡಿ ನಾನು ಈ ರೀತಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಎಲ್ಲ ಡಬ್ಬದಲ್ಲಿ ಹಾಕ್ಲಿಕ್ಕೆ, ಕೆಲವೊಂದರಲ್ಲಿ ಸ್ವಲ್ಪ ಸ್ವಲ್ಪ ಉಂಟದೆಲ್ಲ ಖಾಲಿಯಾಗಿ ಡಬ್ಬ ತೊಳೆದು ಆಮೇಲೆ ಬೇಕಾಗುವ ಹಾಕುವ ಅಂತ. ಹಾಗೆ ಇಲ್ಲಿ ನಾನು ಲಿಕ್ವಿಡ್ ಎಲ್ಲ ಇಟ್ಟಿದ್ದೇನೆ, ಸಾಬೂನು ಲಿಕ್ವಿಡ್ ಎಲ್ಲ ಇಲ್ಲಿ ಉಂಟು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಾನು ಇಲ್ಲಿ ಮೆಂತೆ ಗಂಜಿ ಮಾಡ್ತಾ ಇದ್ದೇನೆ, ಒಲೆಯಲ್ಲೇ ಮಾಡ್ತಾ ಇದ್ದೇನೆ ಮೆಂತೆ ಗಂಜಿ. ಹಾಗೆ ಪಾಳೆ ಮರದ ಕಷಾಯ ಕೂಡ ಕುಡಿಲಿಕ್ಕೆ ಉಂಟು, ಅದು ಈ ಸಲ ಮನೆಯಲ್ಲಿ ಮಾಡೋದಿಲ್ಲ, ಅಕ್ಕ ನನಗೆ ಕೊಡ್ತೇನೆ ಅಂತ ಹೇಳಿದ್ದಾಳೆ. ಹಾಗಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೇನೆ ಯಾವ ರೀತಿ ಪಾಳೆ ಮರದ ಕಷಾಯ ಮಾಡೋದು, ಕೆತ್ತೆ ತರೋದೆಲ್ಲ ಮೊದಲಿನ ವೀಡಿಯೋದಲ್ಲಿ ಉಂಟು. ಇವಾಗ ನಾನು ಹಾಲು ಹಾಕ್ತಾ ಇದ್ದೇನೆ, ಇದಕ್ಕೆ ತೆಂಗಿನ ಹಾಲು ಹಾಕ್ತಾ ಇದ್ದೇನೆ. ಕಷಾಯದಲ್ಲಿ ತುಂಬಾ ಮದ್ದಿನಂಶ ಇದೆ, ಹಾಗೆ ಶರೀರಕ್ಕೆ ಉಷ್ಣ ಕೂಡ ತುಂಬಾ, ಹಾಗಾಗಿ ಈ ಮೆಂತೆ ಗಂಜಿಯನ್ನು ಮಾಡ್ತಾರೆ ಇವತ್ತು. ಮೆಂತೆ ತುಂಬ ತಂಪಲ್ಲ, ಹಾಗಾಗಿ ಹಳ್ಳಿಯ ಕೆಲವೊಂದು ಸಂಪ್ರದಾಯಗಳು ನನಗೆ ತುಂಬಾ ಇಷ್ಟ. ಇದೆಲ್ಲ ಮೊದಲು ನನಗೆ ಗೊತ್ತಿಲ್ಲ ಇದು, ಯಾಕೆಂದರೆ ಕಾಸರಗೋಡಲ್ಲಿ ಈ ರೀತಿಯೆಲ್ಲ ಇಲ್ಲ ಇದು, ಹಳ್ಳಿ ಕಾಸರಗೋಡಲ್ಲಿ ಹಳ್ಳಿ ಸೈಡಲ್ಲೇ ಇರ್ಬೋದು, ಇವಾಗ ಕೂಡ ಮಾಡ್ತಾ ಇರ್ಬೋದು, ಆದರೆ ನಾವಿರುವ ಕಡೆ ಇದೆಲ್ಲ ಇಲ್ಲ ಇತ್ತು. ಹಾಗಾಗಿ ಇದೆಲ್ಲ ಒಂಥರ ಖುಷಿ ಇದು. ಪಾಳೆ ಮರದ ಕಷಾಯ ಕೂಡ ರೆಡಿ ಉಂಟು. ಹಾ ಉಂಟು.
ನಾನು ಸಮಿತಿಗೆ ಕಷಾಯ ಕೊಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಸಮಿತಿ ಬರುದೇ ಇಲ್ಲ ಕಷಾಯ ಕುಡಿಲಿಕ್ಕೆ. ಅಕ್ಕ ಬರೀಯಲ್ಲಿ ಶಕ್ತಿ ವರ್ಗ ಬರ್ನ ಬೀಗ ಶಕ್ತಿ ವರ್ಗ ಶಕ್ತಿ ಐಪದ ಆಲಾಪಿಸಿ ಬೆಲ್ಲ ಹಾಕಬೋದು. ಆಮಂಟು ಅಂಚ. ಇವಾಗ ಚಾರ್ಲಿಗೆ ಕೂಡ ಕೊಡ್ತಾ ಇದ್ದೀವಿ. ಚಾರ್ಲಿ ಕೂಡ ನಮ್ಮ ಮನೆಯ ಮೆಂಬರ್ ಅಲ್ಲ, ಹಾಗಾಗಿ ಅವನಿಗೆ ಕೂಡ ಕೊಟ್ಟಿದ್ವಿ. ನಾನು ಮೆಂತೆ ಗಂಜಿ ತಿಂತಾ ಇದ್ದೇನೆ. ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದೆ. ನಾನು ಬೆಳಿಗ್ಗೆ ಸ್ವೀಟ್ ತಿಂದರೆ ಒಳ್ಳೇದಾಗುದಿಲ್ಲಲ್ಲ, ಸ್ವಲ್ಪ ಬೆಲ್ಲ ಕಮ್ಮಿ ಆಗಿದೆ. ಇನ್ನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತದೆ, ನಾಗರ ಪಂಚಮಿ, ಅಷ್ಟಮಿ, ಚೌತಿ, ಒಂಥರ ಖುಷಿ ಆಗುದಲ್ಲ ಹಬ್ಬಗಳು ಬರುವಾಗ. ನನಗೆ ಒಂಥರ ಖುಷಿ ಆಗ್ತದೆ. ಇನ್ನೊಂದು ತಿಂಗಳು ಆಟಿ, ಪ್ರೇತಗಳೆಲ್ಲ ಬರುವ ಟೈಮ್ ಅಂತೆ ಆಟಿ ತಿಂಗಳು. ನನಗೆ ಇವಾಗ ಹೆದ್ರಿಕಿಲ್ಲ, ಮೊದಲೆಲ್ಲ ಆಟಿ ತಿಂಗಳಲ್ಲಿ ತುಂಬ ಹೆದ್ರಿಕೆ ನನಗೆ. ಇವಾಗ ಪ್ರೇತದ್ದು ಸಹ ಹೆದ್ರಿಕಿಲ್ಲ, ಎಂಥದ್ದು ಸಹ ಹೆದ್ರಿಕಿಲ್ಲ ನನಗೆ. ಮೊದಲೆಲ್ಲ ಪ್ರೇತ ಅಂತ ಹೇಳಿದ್ರೆ ತುಂಬ ಹೆದ್ರಿಕೆ. ನಮಗೆ ಬಾತ್ರೂಮಿಗೆಲ್ಲ ಹೋಗುವಾಗ ಒಟ್ಟಿಗೆ ಜನ ಬೇಕು ಮೊದಲು. ಇವಾಗ ಹೆದ್ರಿಕೆವೇ ಇಲ್ಲ ನನಗೆ, ಹೇಗೆ ಹೆದರಿಕೆ ಹೋಗಿದೆ ಅಂತ ಗೊತ್ತಿಲ್ಲ. ಅಷ್ಟು ಹೆದರ್ತಾ ಇದೆ. ಮದುವೆ ಆದ ನಂತರ ಸಹ ನನಗೆ ಹೆದರಿಕೆ ಇತ್ತು. ಅಲ್ಲಿ ಅಮ್ಮನೇ ಇದ್ದಲ್ಲ, ಅವಾಗೆಲ್ಲ ನನ್ನ ಯಜಮಾನರು ಸ್ವಲ್ಪ ಬರುವಾಗ ಲೇಟ್ ಆದರೂ ನಾನು ಹೋಗಿ ಅತ್ತೆಯ ಜೊತೆ ಕೂತ್ಕೊಳ್ಳು ಹೆದರಿ. ಇವಾಗ ಅಂತ ಹೆದರಿಕೆ ಏನಿಲ್ಲ ನನಗೆ. ಆಟಿ ತಿಂಗಳು ಸ್ಟಾರ್ಟ್ ಆಗುವಾಗ ಅಜ್ಜಿಯ ಸ್ವಲ್ಪ ನೆನಪಾಯಿತು ನನಗೆ. ಹೆದರಿ ಅಲ್ಲ, ಬೇಸರ ಆಗೋದು ನನಗೆ. ಒಂಥರ ಬೇಸರ ಆಯಿತು ಅಜ್ಜಿಯ ನೆನೆಸುವಾಗ. ಇಲ್ಲ ಅಂತ ನೆನೆಸೋದಕ್ಕಿಂತ ಇದ್ದಾರೆ ಅಂತ ನೆನೆಸ್ಲಿಕ್ಕೆ ನನಗೆ ತುಂಬ ಇಷ್ಟ. ನಾನಿವಾಗ ಅತ್ತೆಯ ಮನೆಗೆಲ್ಲ ಹೋಗಲೇ ಇಲ್ಲ, ಅಲ್ಲೇ ಇಲ್ಲ ಲಾಸ್ಟ್ ಅಜ್ಜಿ ಇದ್ದದು. ಹೋಗುವಾಗ ನೆನಪಾಗ್ತದೆ, ಹಾಗಾಗಿ ನಾನು ಎರಡು ಸಲ ಹೋದೆ ಕಾಸರಗೋಡಿಗೆ. ಎರಡು ಸಲ ಹೋದರೂ ಸಹ ನಾನು ಅಲ್ಲಿಗೆ ಹೋಗಲಿಲ್ಲ. ಒಂಥರ ಮತ್ತೆ ಬೇಸರ ಆಗ್ತದೆ ನನಗೆ. ಅದು ನಾವು ಚಿಕ್ಕದಿರುವಾಗ ಅವರ ಜೊತೆವೇ ಬೆಳೆದದಲ್ಲ, ಹಾಗಾಗಿ ಪಕ್ಕ ಒಂಥರ ಮರೀಲಿಕ್ಕೆ ಆಗೋದೇ ಇಲ್ಲ. ಎಷ್ಟು ಹೇಳಿದರೂ ಸಹ ಅವರ ನೆನಪಾಗೆ ಆಗ್ತದೆ ಒಮ್ಮೊಮ್ಮೆ. ನನಗೆ ಅಂತ ಅಲ್ಲ, ನನ್ನ ಅಕ್ಕನ ಹತ್ರ ತಂಗಿ ಹತ್ರ ಎಲ್ಲ ಫೋನ್ ಮಾಡಿ ಕೇಳುವಾಗ ಅವರಿಗೆ ಕೂಡ ನೆನಪಾಗ್ತದಂತೆ. ಒಂಥರ ಬಿಟ್ಟು ಹೋದ್ರಲ್ಲ ಅಂತ ಒಂಥರ ಒಂದು ಮನಸ್ಸಿಗೆ ಬೇಸರ ಆಗೋದು. ಹಾಗೆ ಹಾಗೆ ನಾನು ಅಲ್ಲಿಗೆ ಹೋಗಲಿಲ್ಲ ಯಾಕೆಂತ ಹೇಳಿದ್ರು ಇವಾಗ. ನನ್ನದು ಎರಡು ಸಲ ಬಂದ ಸಹ ಅಲ್ಲಿಗೆ ಹೋಗಲಿಲ್ಲ. ಕೇಳ್ತಾ ಇದ್ರು ಅತ್ತೆ ಯಾಕೆ ಬರಲಿಲ್ಲ ಅಂತ. ಇದೇ ರೀಸನಿಗೆ ಇದ್ದಾರೆ ಅಂತ ಒಂದು ಫೀಲ್ ಮಾಡಲಿಕ್ಕೋಸ್ಕರ ನಾನು ಹೋಗೋದಿಲ್ಲ. ಅಲ್ಲಿ ಹೋದಾಗ ಇಲ್ಲ ಅಂತ ಗೊತ್ತಾಗ್ತದಲ್ಲ. ಹಾಗಾಗಿ ನಾವು ಅಲ್ಲಿಗೆ ಹೋಗುವಾಗ ಅತ್ತೆ ಮನೆಗೆ ಹೋಗುವಾಗ ಫಸ್ಟಿಗೆ ನೋಡೋದು, ನಾವು ಫಸ್ಟಿಗೆ ಹೋಗೋದು ಅಜ್ಜಿಯನ್ನು ನೋಡಲಿಕ್ಕೆ. ಅಜ್ಜಿಯಲ್ಲಿ ಆದರೂ ಕೋಣೆಯಲ್ಲಿ ಇರ್ತಾರಲ್ಲ ಕೂತ್ಕೊಂಡು. ತೋರಿಸದಿದ್ರು ಮನಸ್ಸಲ್ಲಿ ಆ ದುಃಖ ಉಂಟಲ್ಲ. ಅದು ಎಲ್ಲರಿಗೆ ಸರ್ಥ ಆಗ್ಬೋದು, ಎಲ್ಲರಿಗೆ ಸಿಗ್ತದೆ. ಮನೆಯಲ್ಲಿ ಒಬ್ಬರನ್ನು ಕಳ್ಕೊಳ್ಳುವಾಗ ಅದು ಏಜ್ ಆಗಿರಲಿ ಏಜ್ ಆಗದಿರಲಿ ಆ ದುಃಖ ಮನಸ್ಸಲ್ಲಿ ಇದ್ದೇ ಇರ್ತದೆ. ಅದು ಪಕ್ಕ ಹೋಗೋದಿಲ್ಲ. ಅದು ಅಜ್ಜಿ ಅಂತ ಹೇಳುವಾಗ ಕೆಲವರಿಗೆ ಒಂಥರ ಇಷ್ಟ ಅಲ್ಲ, ಎಲ್ಲರಿಗೆ ಸಹ ಹಾಗೆ. ಅಜ್ಜಿ ಅಂತ ಹೇಳಿದ ಒಂಥರ ಸ್ಪೆಷಲ್ ಅಲ್ಲ, ನಮಗೆ ಸಹ ಹಾಗೆಯ. ಹಾಗೆ ನಾನು ಈ ವ್ಲಾಗನ್ನು ಇದಕ್ಕೆ ಎಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೆಲಸ ಉಂಟು, ಮತ್ತು ಮಕ್ಕಳು ಬರುವಾಗ ಕೆಲಸ ಎಲ್ಲ ಆಗಬೇಕು. ಹಾಗೆ ನಾಳೆ ಖುಷಿಗೆ ಎಕ್ಸಾಮ್ ಉಂಟು, ಹಾಗೆ ಕೆಲಸ ಎಲ್ಲ ಆಗಿ ಕೂತ್ಕೊಂಡ್ರೆ ಮತ್ತು ಓದಿಸೋದೊಂದು ಮಾತ್ರ ಕೆಲಸ ಅಲ್ಲ. ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬರು ಆಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.